ಸ್ನೇಹಿತರೆ, ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ ಎಲ್ಲ ಟ್ರೈ ಮಾಡಿದರೂ ಕೂಡ ನಿಮ್ಮ ಕಾಯಿಲೆ ಗುಣ ಆಗ್ತಾ ಇಲ್ವಾ? ಆಸ್ಪತ್ರೆ ಹಾಗೂ ಮೆಡಿಸಿನ್ಗಳ ಮೇಲೆ ಲಕ್ಷಾಂತರ ರೂಪಾಯಿ ಹಾಕಿ ಸುಸ್ತಾಗಿದ್ದೀರಾ? ಹಾಗಾದರೆ ನಾನು ರಾಜಶ್ರೀ ಹಿರೇಮಠ್ ನಿಮಗಾಗಿ ಇವತ್ತು ಈಸಿ, ಎಫೆಕ್ಟಿವ್ ಹಾಗೂ ಇನೋವೇಟಿವ್ ಆಗಿರುವಂತಹ ಒಂದು ಥೆರಪಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದುವೇ ಕಲರ್ ಥೆರಪಿ. ಹೌದು, ಹಾಗಾದರೆ ಕಲರ್ ಥೆರಪಿ ಅಂದರೆ ಏನು? ಇದನ್ನು ಹೇಗೆ ಬಳಸ್ತಾರೆ? ಇದರಿಂದ ಯಾವೆಲ್ಲ ರೋಗಗಳನ್ನು ಕ್ಯೂರ್ ಮಾಡ್ಕೋಬಹುದು ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಾದರೆ ಕಲರ್ ಥೆರಪಿ ಅಂದರೆ ಏನು? ಹೆಸರೇ ಸೂಚಿಸುವಂತೆ ವಿವಿಧ ರೀತಿಯ ಬಣ್ಣಗಳನ್ನು ಬಳಸಿಕೊಂಡು ಚಿಕಿತ್ಸೆಯನ್ನು ಕೊಡುವುದಕ್ಕೆ ಕಲರ್ ಥೆರಪಿ ಅಂತಾರೆ. ಇನ್ನು ಬಣ್ಣಗಳಿಗೂ ಚಿಕಿತ್ಸೆಗೂ ಯಾವ ಸಂಬಂಧ ಇದೆ ಅಂತ ಯೋಚಿಸ್ತಿದ್ದೀರಾ? ಖಂಡಿತವಾಗಿಯೂ ಸಂಬಂಧ ಇದೆ. ಮನುಷ್ಯನ ಸುತ್ತಿರುವಂತಹ ಸೂಕ್ಷ್ಮ ಶರೀರ ಅಥವಾ ಆರಾದಲ್ಲಿ ಮುಖ್ಯವಾಗಿ 7 ಸ್ಪಿರಿಚುವಲ್ ಚಕ್ರಸ್ ಇರುತ್ತೆ. ಈ 7 ಚಕ್ರಗಳು ಒಂದೊಂದು ಬಣ್ಣದ್ದಾಗಿರುತ್ತೆ. ಉದಾಹರಣೆಗೆ ಮೂಲಾಧಾರ ಕೆಂಪು ಬಣ್ಣ, ಸ್ವಾದಿಷ್ಠಾನ ಕೇಸರಿ, ಮಣಿಪುರ ಹಳದಿ, ಅನಾಹತ ಹಸಿರು, ವಿಶುದ್ಧ ತಿಳಿನೀಲಿ, ಆಜ್ಞಾ ಕಡುನೀಲಿ, ಸಹಸ್ರಾರ ನೇರಳೆ ಬಣ್ಣದ್ದಾಗಿರುತ್ತೆ. ಇದೇ 7 ಬಣ್ಣ ನಮ್ಮ ಆರಾದಲ್ಲೂ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿರುವಂತಹ ಯಾವುದೇ ಸಮಸ್ಯೆಯನ್ನಾದರೂ ಕೂಡ ನಾವು ಬಣ್ಣಗಳಿಂದ ಸರಿಪಡಿಸಬಹುದು. ಉದಾಹರಣೆಗೆ ನಮ್ಮ ಲೈಫಲ್ಲಿ ಯಾವತ್ತೋ ಯಾವುದೋ ಒಂದು ಸಮಸ್ಯೆ ಅಂತ ಬಂದಾಗ ನಾವು ಜ್ಯೋತಿಷ್ಯ ಬಳಿ ಹೋಗ್ತೀವಿ. ಆಗ ಅವರು ನಮ್ಮ ಜಾತಕವನ್ನ ಪರಿಶೀಲಿಸಿ ವಿವಿಧ ಬಣ್ಣದ ಹರಳುಗಳಿರುವಂತಹ ಉಂಗುರವನ್ನ ಧರಿಸುವುದಕ್ಕೆ ಹೇಳ್ತಾರೆ. ಸ್ನೇಹಿತರೆ, ಇದು ಯಾವುದೇ ರೀತಿಯಾದ ಒಂದು ಮೂಢನಂಬಿಕೆಯಲ್ಲ. ಯಾವಾಗ ನಾವು ಆ ಬಣ್ಣ ಇರುವಂತಹ ಉಂಗುರವನ್ನ ಧರಿಸ್ತೀವೋ ಆಗ ಅದು ನಮ್ಮ ಆರಾದ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇದರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇನ್ನು ಮನುಷ್ಯನ ವಿವಿಧ ರೋಗಗಳನ್ನು ಸಹ ನಾವು ಕಲರ್ ಥೆರಪಿಯಿಂದ ಬಗೆಹರಿಸಬಹುದಾಗಿದೆ. ಈ ಮೊದಲೇ ನಾನು ಹೇಳಿದಂತೆ ಮನುಷ್ಯನಿಗೆ ಕಾಯಿಲೆ ಬರುವುದು ಆತನ ಪೊಲ್ಯೂಟೆಡ್ ಆರಾ ಅಥವಾ ಸ್ಪಿರಿಚುವಲ್ ಚಕ್ರದಲ್ಲಿರುವಂತಹ ಬ್ಲಾಕೇಜಸ್ನಿಂದಾಗಿ. ಯಾವಾಗ ನಮ್ಮ ಚಕ್ರದಲ್ಲಿ ಬ್ಲಾಕೇಜಸ್ ಆಗುತ್ತೋ ಆಗ ಆ ಚಕ್ರದಿಂದ ಎನರ್ಜಿ ಫ್ಲೋ ಆಗೋದು ನಿಲ್ಲುತ್ತೆ. ಉದಾಹರಣೆಗೆ ಆಜ್ಞಾ ಚಕ್ರ ಬ್ಲಾಕ್ ಆದಾಗ ಆ ಚಕ್ರದಿಂದ ಹೊರಸೂಸುವಂತಹ ಕಡು ನೀಲಿ ಬಣ್ಣದ ಎನರ್ಜಿ ಫ್ಲೋ ಆಗೋದು ನಿಲ್ಲುತ್ತೆ. ಇದರಿಂದಾಗಿ ಮೈಗ್ರೇನ್, ಐಸ್ ಪ್ರಾಬ್ಲಮ್, ಮೆಮರಿ ರಿಲೇಟೆಡ್ ಪ್ರಾಬ್ಲಮ್, ಈ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಒಟ್ಟಿನಲ್ಲಿ 7 ಚಕ್ರದಲ್ಲಿರುವಂತಹ 7 ಬಣ್ಣದ ಎನರ್ಜಿ ಈಸಿಯಾಗಿ ಫ್ಲೋ ಆಗ್ತಾ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢನಾಗಿರಲು ಸಾಧ್ಯ. ಇನ್ನು ಕಲರ್ ಥೆರಪಿಯನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಡಲಾಗುವುದು ಅಂತ ಅಂದರೆ, ಒಬ್ಬ ವ್ಯಕ್ತಿಗೆ ಇರುವಂತಹ ಸಮಸ್ಯೆಯ ಆಧಾರದ ಮೇಲೆ ಆ ವ್ಯಕ್ತಿಯ ಯಾವ ಚಕ್ರ ಬ್ಲಾಕ್ ಆಗಿದೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಆ ಚಕ್ರ ಯಾವ ಬಣ್ಣದ್ದಾಗಿರುತ್ತೋ ಆ ಬಣ್ಣದ ಎನರ್ಜಿಯನ್ನು ನಾವು ಪುನಃ ದೇಹಕ್ಕೆ ಸಿಗುವಂತೆ ಮಾಡಬೇಕು. ಉದಾಹರಣೆಗೆ ಯಾವುದಾದರೂ ಒಬ್ಬ ವ್ಯಕ್ತಿ ಖಿನ್ನತೆ ಅಥವಾ ಡಿಪ್ರೆಷನ್ ಇಂದ ಬಳಲ್ತಾ ಇದ್ರೆ ಅಂತಹ ವ್ಯಕ್ತಿಯ ಮಣಿಪುರ ಚಕ್ರ ಹಾಳಾಗಿರುತ್ತೆ. ಇನ್ನು ಮಣಿಪುರ ಚಕ್ರದ ಬಣ್ಣವಾದ ಹಳದಿ ಬಣ್ಣ ಪುನಃ ನಮ್ಮ ದೇಹಕ್ಕೆ ಸಿಗುವಂತಾಗಬೇಕು. ಹೀಗೆ ಮಾಡಿದಾಗ ಮಾತ್ರ ನಾವು ಆ ರೋಗವನ್ನ ಗುಣಪಡಿಸಬಹುದು. ಈ ಚಿಕಿತ್ಸೆ ತುಂಬಾ ಸುಲಭವಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಖರ್ಚು ವೆಚ್ಚವಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸು ಇಲ್ಲ, ಹಾಗೆ ಯಾವುದೇ ನೋವು ಕೂಡ ಇಲ್ಲ. ಈ ಚಿಕಿತ್ಸೆಯನ್ನ ಮುಖ್ಯವಾಗಿ ನಾವು 4 ಮೆಥಡ್ ಇಂದ ಮಾಡಬಹುದು. ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಮಾನಸಿಕ ಒತ್ತಡ ಹಾಗೂ ಖಿನ್ನತೆಯಿಂದ ಬಳಲ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಆತನಿಗೆ ಹಳದಿ ಬಣ್ಣದ ಒಂದು ಗಾಜಿನ ಬಾಟ್ಲನ್ನು ತೆಗೆದುಕೊಂಡು ಅದರಲ್ಲಿ ಮುಕ್ಕಾಲು% ನೀರನ್ನು ಹಾಕಿ ನಂತರ ಅದರ ಮುಚ್ಚಳವನ್ನು ಹಾಕಿ ಬಿಸಿಲಿನಲ್ಲಿ 6 ರಿಂದ 8 ಗಂಟೆವರೆಗೂ ಇಡಬೇಕು. ಹೀಗೆ ಇಟ್ಟಾಗ ಬಿಸಿಲಿನ ಕಿರಣಗಳು ಆ ಯೆಲ್ಲೋ ಕಲರ್ ಬಾಟಲಿನ ಒಳಗಡೆಯಿಂದ ಹಾದು, ಅಂದ್ರೆ ಆ ಬಾಟ್ಲ್ ಮೂಲಕ ಹೋಗಿ ಒಳಗಿರುವಂತಹ ನೀರನ್ನ ಚಾರ್ಜ್ ಮಾಡುತ್ತೆ. ಆಗ ಆ ನೀರು ಮೆಡಿಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಂತಹ ಚಾರ್ಜ್ಡ್ ವಾಟರ್ ಅನ್ನ ನಾವೇನ್ ಮಾಡ್ಬೇಕಂದ್ರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಸೇವಿಸ್ತಾ ಹೋಗ್ಬೇಕು. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮ್ಮ ರೋಗವನ್ನ ನಾವು ಕ್ಯೂರ್ ಮಾಡ್ಕೋಬಹುದು. ಒಂದು ನೆನಪಿಡುವಂತಹ ಅಂಶ ಏನಂದ್ರೆ, ಇಲ್ಲಿ ಕೇವಲ ಗಾಜಿನ ಬಾಟ್ಲನ್ನ ಮಾತ್ರ ಬಳಸಬೇಕು, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲ್ ಬಳಸುವಂತಿಲ್ಲ. ಹಾಗೆ ಹಳದಿ ಬಣ್ಣದ ಬಲ್ಬ್ ಅನ್ನ ಒಂದು ಲ್ಯಾಂಪ್ ನಲ್ಲಿ ಹಾಕಿ ಆ ಲೈಟ್ ಆನ್ ಮಾಡಿ ಅದನ್ನ ನಿಮ್ಮ ಮಣಿಪುರ ಚಕ್ರದ ಮೇಲೆ 10 ರಿಂದ 15 ನಿಮಿಷ ಬೀಳಿಸಬೇಕು. ಈ ರೀತಿಯಾಗಿ ಬೀಳಿಸೋದ್ರಿಂದ ನಮ್ಮ ರೋಗವನ್ನ ನಾವು ಕ್ಯೂರ್ ಮಾಡ್ಕೋಬಹುದು. ಇದಲ್ಲದೆ ನಾವು ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ಕೂಡ ಉಪಯುಕ್ತವಾಗಿದೆ. ಅದೇ ರೀತಿಯಾಗಿ ಹಳದಿ ಬಣ್ಣದ ಆಹಾರ ಪದಾರ್ಥ, ಅವು ಫ್ರೂಟ್ಸ್ ಆಗಿರಬಹುದು, ವೆಜಿಟೇಬಲ್ಸ್ ಆಗಿರಬಹುದು, ಇವುಗಳನ್ನು ಸೇವಿಸೋದ್ರಿಂದ ನಮ್ಮ ರೋಗವನ್ನು ನಾವು ಕ್ಯೂರ್ ಮಾಡ್ಕೋಬಹುದು. ಇನ್ನು ಇದೇ ಚಿಕಿತ್ಸಾ ಪದ್ಧತಿಯನ್ನು ಬಳಸಿಕೊಂಡು ನಿಮ್ಮ ಸಮಸ್ಯೆಗೆ ರಿಲೇಟೆಡ್ ಆಗಿರುವಂತಹ ಬಣ್ಣವನ್ನು ಹುಡುಕಿ ಸೇಮ್ ವೇ ಅಲ್ಲಿ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಇನ್ನು ಯಾವ ರೋಗಕ್ಕೆ ಯಾವ ಕಲರನ್ನು ಬಳಸಬಹುದು ಅನ್ನೋದನ್ನು ನೋಡೋದಾದರೆ ಡಯಾಬಿಟಿಸ್, ಡಿಪ್ರೆಷನ್, ಲಿವರ್ ಪ್ರಾಬ್ಲಮ್ಗೆ ಹಳದಿ ಬಣ್ಣ, ಮೈಗ್ರೇನ್, ಕಣ್ಣಿನ ತೊಂದರೆ ಇವುಗಳಿಗೆ ಡಾರ್ಕ್ ಬ್ಲೂ ಅಥವಾ ಇಂಡಿಗೋ ಕಲರ್, ಥೈರಾಯ್ಡ್, ಟಾನ್ಸಿಲ್ಸ್, ಗಂಟಲು ನೋವು ಇತ್ಯಾದಿ ಇವುಗಳಿಗೆ ತಿಳಿ ನೀಲಿ ಬಣ್ಣ, ಹಾರ್ಟ್ ಡಿಸೀಸ್, ಲಂಗ್ ಇನ್ಫೆಕ್ಷನ್ ಇವುಗಳಿಗೆ ಗ್ರೀನ್ ಕಲರ್ ಅಥವಾ ಹಸಿರು ಬಣ್ಣ, ಕಾನ್ಸ್ಟಿಪೇಷನ್, ಹೆಮರಾಯ್ಡ್ಸ್, ಪೈಲ್ಸ್ ಇವುಗಳಿಗೆ ಕೆಂಪು ಬಣ್ಣಗಳನ್ನು ಬಳಸಬಹುದು. ಸ್ನೇಹಿತರೆ, ಇದು ಕಲರ್ ಥೆರಪಿ ರಿಲೇಟೆಡ್ ಆದಂತಹ ನನ್ನ ವಿಡಿಯೋ ಆಗಿತ್ತು. ಸ್ಪಿರಿಚುವಲ್ ಹೀಲಿಂಗ್ ಥೆರಪೀಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.